ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಫ್ರೈಡೇ ಮಾರ್ನಿಂಗು, ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ಸಾಸಿವೆ, ಜೀರಿಗೆ. ನಮ್ಮ ಮನೆ ಸ್ಕೂಲ್ ಇತ್ತು, ಹಾಗಾಗಿ ಸ್ವಲ್ಪ ಫಸ್ಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎರಡು ಚಿಟಪಟ ಅಂತ ಸಿಡಿತಾ ಇದೆ. ನಿಮ್ಗೆ ಎಷ್ಟು ಬೇಕಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ, ಉದ್ದಿನ ಬೇಳೆ. ಕಡಲೆಬೀಜ ಯಾಕೋ ಯಾರೂ ತಿನ್ನೋಕ್ಕೆ ಇಷ್ಟಪಡ್ತಾ ಇಲ್ಲ, ಸೊ ಹಾಗಾಗಿ ಕಡಲೆಬೀಜನ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಇದೆರಡು ಸ್ವಲ್ಪ ಬಾಡಿಸ್ಬಿಟ್ಟು ಸ್ವಲ್ಪ ನೀಟಾಗಿ ಎಣ್ಣೆನಲ್ಲಿ ಫ್ರೈ ಆಗಲಿ. ನಮ್ಮ ಮಗನ ಸ್ಕೂಲ್ ಇತ್ತು, ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ತಾಯಿದ್ದೀನಿ. ಒಂದು ಬೆಳ್ಳುಳ್ಳಿ ಗಡ್ಡೆನ ಈ ರೀತಿ ಚಚ್ಚಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ವೆದರು ಸರಿ ಇಲ್ಲ, ಸ್ವಲ್ಪ ಅಡುಗೆನಲ್ಲಿ ಬೆಳ್ಳುಳ್ಳಿ ಶುಂಠಿ ಈ ಥರದ್ದೆಲ್ಲ ಜಾಸ್ತಿ ಸೇರಿಸ್ಕೊಳ್ಳಿ. ನೆಗಡಿ ಕೆಮ್ಮು ಇದಕ್ಕೆಲ್ಲ ಸ್ವಲ್ಪ ಒಳ್ಳೇದು ಅನಿಸುತ್ತೆ. ಮತ್ತು ಹಸಿಮೆಣಸಿಕಾಯಿ ಕೂಡ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು. ಎಲ್ಲ ಸ್ವಲ್ಪ ಹಣ್ಣಲ್ಲಿ ಫ್ರೈ ಆದಮೇಲೆ ಈರುಳ್ಳಿ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಎರಡರಿಂದ ಮೂರು ಗಡ್ಡೆನ ತೊಗೊಂಡಿದ್ವಿ, ನೀಟಾಗಿ ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ. ಈಗ ಒಂಥರ ಮೋಡ, ಚಳಿ, ಗಾಳಿ, ವೆದರ್ ಸರಿ ಇಲ್ಲ, ಸೊ ಬೆಳ್ಳುಳ್ಳಿನ ಆದಷ್ಟು ಆಹಾರದಲ್ಲಿ ಉಪಯೋಗಿಸ್ಕೊಳ್ಳಿ. ಈಗ ಟೊಮೊಟೊನ ಕೂಡ ನಾನು ಎರಡು ಒಂದು ದೊಡ್ಡ ಟೊಮೊಟೊನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಮಾಡ್ತೀನಿ ಅಂತಿದ್ದೀನಿ, ನಾನು ಟೈಮ್ ಆಗುತ್ತೆ ಅಂತ ಬಿಡಲಿಲ್ಲ ಅವರಿಗೆ. ಬೇಗ ಬೇಗ ಮಾಡೋಣ ಅಂತ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಅರ್ಶಿನದ ಪುಡಿ ಸ್ವಲ್ಪ ಜಾಸ್ತಿನೇ ಬಿದ್ದುಬಿಡ್ತು, ಸ್ವಲ್ಪ ನೋಡಿಕೊಂಡು ಕಡಿಮೆನೇ ಹಾಕ್ಕೊಳ್ಳಿ. ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಬೆಳ್ಳುಳ್ಳಿ ಹಾಕಿರೋದ್ರಿಂದ, ಅದ್ರ ಫ್ಲೇವರ್ ಎಲ್ಲ ಬಿಟ್ಕೊಂಡು ತುಂಬ ಒಂಥರ ಡಿಫ್ರೆಂಟ್ ಆಗಿತ್ತು ಬೆಳ್ಳುಳ್ಳಿ ಚಿತ್ರಾನ್ನ. ನಾನು ಅರ್ಜೆಂಟಾಗಿ ಅದನ್ನೆಲ್ಲ ಹಾಕ್ತಿರ್ಲಿಲ್ಲ. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಆಪ್ಷನಲ್ಲು, ನನಗೆ ಬೆಳಗ್ಗೆ ಹಾಕೋಕ್ಕೆ ಟೈಮ್ ಇರಲಿಲ್ಲ, ಸೊ ನಾನು ಹಾಗೇನೆ ಮಾಡಿದ್ದೆ. ತೆಂಗಿನಕಾಯಿ ಇಷ್ಟ ಇರೋರು ಒಂದು ಅರ್ಧ ಹೋಳಲ್ಲಿ ಅರ್ಧನ ತುರ್ಬಿಟ್ಟು ಹಾಕ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನೀಟಾಗಿ ಒಂದು ಸಲ ಫ್ರೈ ಮಾಡಿಕೊಂಡು ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಹುಳಿ ಜಾಸ್ತಿ ಬೇಕು ಅಂತ ಅಂದ್ಕೊಂಡವರು ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ. ಬೇಡ ನಮಗೆ ಟೊಮೊಟೊನೇ ಸಾಕು ಅಂದರೆ ಟೊಮೊಟೊನೇ ಇದು ಮಾಡ್ಕೊಳ್ಳಿ. ಆದ್ರೂ ಒಂದು ಅರ್ಧ ಹೋಳಾದ್ರೂ ಹಾಕಿದ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ, ಅದು ಡಿಫ್ರೆಂಟ್ ಟೇಸ್ಟ್ನ ಕೂಡ ಕೊಡುತ್ತೆ. ಈಗ ನೀಟಾಗಿ ಒಂದು 5 ಮಿನಿಟ್ ಸ್ಲಿಮ್ ಊರಿನಲ್ಲಿ ಇಟ್ಕೊಂಡು ಇದು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ನಮ್ಮ ಸ್ಕೂಲ್ ಟೈಮ್ ಆಗಿತ್ತು, ಅವನು ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದಾನೆ. ಈಗ ಎಕ್ಸಾಮ್ ನಡೀತಾ ಇದೆ, ಅವರು 9th 10th ಈಗ ಸ್ಕೂಲ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾನು ಎಣ್ಣೆ ಬ್ಲಾಗಲ್ಲಿ ಅವ್ರ ಸ್ಕೂಲೆಲ್ಲ ತೋರಿಸಿದ್ದೆ. ಓಕೆ, ಇವಾಗ ಅನ್ನ ಎಲ್ಲ ಕಲಿಸೋದು ತೋರ್ಸೋಕ್ಕಾಗಲಿಲ್ಲ, ಟೈಮ್ ಆಗುತ್ತೆ ಅಂತೆಲ್ಲ ಬೇಗ ಬೇಗ ಮಾಡಿ ನಮಗೆ ತಟ್ಟೆಗೆ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ. ಯಾಕೆ ಸ್ವಲ್ಪ ಅಂತ ಬೇಡ ಅಂದ್ಕೊಂಡು ಕೂತಿದ್ದೆ ನಾನು, ಬೈದ್ಬಿಟ್ಟು ಏ ಬರೋ ಹೊಟ್ಟೆಲ್ಲಿ ಹೋಗ್ಬಿಡು 12 ಗಂಟೆ ಬಿಡ್ತಾರೆ ಅಂತ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ. ನೋಡ್ಯಾಕೆ ಕೂತಿದ್ದಾನೆ, ಸ್ವಲ್ಪ ಕೋಳಿಗಳಿಗೆ ಫುಡ್ ಹಾಕೋಣ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತು ಹಳೇದು, ಒಂದು ಕೊತ್ತಂಬರಿ ಸೊಪ್ಪು ಹಾಕಿ ಹೆಂಗೆ ಹೋಗಿ ಬರ್ತದೆ ಅಂತ. ನಮಗೇನೊಂದು ಟೈಮ್ ಪಾಸ್ ಅದಿರೋದ್ರಿಂದ ತುಂಬ ಚಿಕ್ಕ ಮರಿಯಿಂದ ಸಾಕಿದ್ದೀವಿ, ಇವಷ್ಟು ದೊಡ್ಡದಾಗಿ ಕೂಗೋಕ್ಕೆ ಸ್ಟಾರ್ಟ್ ಆಗಿದೆ.
ಏನೋ ಒಂದು ಖುಷಿ. ಕೊತ್ತಂಬರಿ ಕೊತ್ತಂಬರಿ ಕಿರುಳ್ಳಿ ನೋಡಿದ್ರಂತೂ ಈ ಥರ ಆಡೋದಿಲ್ಲ. ನನ್ನ ಮಗ ನೋಡ್ಬಿಟ್ಟು ನಕ್ಕೊಂಡು ಕೂತಿದ್ದಾನೆ, ಶೂ ಹಾಕ್ಕೊಂಡು ರೆಡಿ ಆದ. ಚಿಂಟು ಅದಕ್ಕೇನೋ ಹಾಕ್ತಾರೆ ಅಂತ ಅವನು ಸ್ವಲ್ಪ ಹೊಟ್ಟೆ ಕಿಚ್ಚು, ನನಗೇನು ಹಾಕ್ತಾರೆ ಅಂತ ಕಿತ್ತಾಡೋದಕ್ಕೆ ಓಡೋಗ್ತಾ ಇದ್ದಾನೆ. ನಾವು ಎದುರಿಸ್ತಾ ಇದ್ದೀವಿ. ಚಿಂಟು ಬಾ, ಚಿಂಟು ಚಿಂಟು ಅಂತ ಈ ಕಡೆ ನೋಡ್ತಾ ಇದ್ದಾನೆ. ಸೌತೆಕಾಯಿ ಎಲ್ಲ ಹಾಕಿದೆ, ಅಷ್ಟಕ್ಕೆ ಏನೋ ಬಿಸ್ಕೆಟ್ ಹಾಕ್ತಾಳೆ ಅಂತ ಓಡ್ ಬಂದ್ಬಿಡ್ತದೆ. ಚಿಂಟು ಚಳಿಗೆ ಏನೋ ರಾತ್ರಿ ಮಾಡಿದಂತೆ. ಬೋ ಬೋ ಬೋ, ಸೌಂಡ್ ಜಾಸ್ತಿ ಆಗ್ಬಿಡ್ತಿದೆ. ಓಕೆ ಫ್ರೆಂಡ್ಸ್, ನನ್ನ ಮಗ ರೆಡಿಯಾಗಿ ಹೊರಟ ಸ್ಕೂಲ್ಗೆ. ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಆ ಸೈಕಲ್ ಹೊರಟೋಗ್ಬಿಡ್ತಾನೆ. ಮುಂಚೆ ಎಲ್ಲ ನಾವೇ ಕರ್ಕೊಂಡೋಗಿ ಬಿಡೋದು ಕರ್ಕೊಂಬರೋದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು. ನಮ್ಮ ಚಿಕ್ಕ ಮಗನಿಗೆ ಟೆಸ್ಟ್ ಎಲ್ಲ ಬರೆಸಿ ನಾನು ಟಿಫನ್ ಎಲ್ಲ ಆಗಿತ್ತು, ಕಾಫಿ ಕುಡ್ಕೊಂಡು ಕೂತಿದ್ದೀವಿ. ಅವನಿಗೆ ನಾನು ತೋರಿಸ್ತೀನಿ ಅಂತ ನಗು ಬರ್ತಾಯಿದೆ. ಕ್ಯಾಮ್ರಾ ತೊಗೊಂಬಂದ್ರೆ ಸಾಕು ಹೊಡೆಯೋಕೆ ಬರ್ತಾನೆ. ನಾನು ತೋರಿಸ್ಬೇಡ, ನೀನು ಯಾಕೆ ತೋರಿಸ್ತೀಯ, ಹಂಗೇನೋ ಸ್ವಲ್ಪ ನಾಚಿಕೆ ಜಾಸ್ತಿ. ಅವರಪ್ಪ ಲೇಸ್ ತೊಗೊಂಬಂದು ಕೊಟ್ಟಿದ್ರು, ನಾನು ತಿನ್ಬೇಡ ಬೆಳಗ್ಗೆನೆ ಅಂದ್ಬಿಟ್ಟು ಸೆಂಟ್ರಲ್ ಹೊಟ್ಟೆ ಹಸುವಾಯಿತು ಅಂದ್ಬಿಟ್ಟು ಹಾಲು ಬ್ರೆಡ್ಡು ತಿಂತಾ ಇದ್ದ. ಒಂದು ಲೆವೆನ್ ಓ ಕ್ಲಾಕ್ ಆಗಿಬಿಡುತ್ತೆ ಬರೆಸೋಷ್ಟೊತ್ತಿಗೆ. ನಾನು ಸ್ವಲ್ಪ ಫಾಸ್ಟಾಗಿ ಬರೆಸ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಕೂತಿದ್ವಿ. ಅದಕ್ಕೆ ನಗ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ನಿಮ್ಮ ಡೈಲಿ ವ್ಲಾಗ್ ಇಷ್ಟ ಆಗ್ತಾಯಿದೆಯಲ್ವಾ ಅಂತ ಯಾರು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮ್ಮ ಪ್ರಯತ್ನ ನಾವು ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿರೋರು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಮಾರ್ನಿಂಗ್ ಕೆಲಸ ಎಲ್ಲ ಆಯಿತು. ಮಧ್ಯಾಹ್ನ ಲಂಚ್ಗೆ ನೋಡಿ ಈ ಬೇಳೆ ಈ ಸೊಪ್ಪೆಲ್ಲ ಹಾಕ್ಬಿಟ್ಟು ಒಂದು ಸಾಂಬಾರು ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಕೊಂಡಿದ್ದೀನಿ. ಮನೆಯನ್ನು ಸೊಪ್ಪು ಸಾರಿ ನಮ್ಮ ಮನೆಯವ್ರು ಇವತ್ತು ಮಾಡು ಅಂತ ಹೇಳ್ಬಿಟ್ಟು ಮತ್ತೆ ಸೊಪ್ಪು ಎತ್ಕೊಂಬಂದಿದ್ದಾರೆ. ಹಾಗಾಗಿ ಇವಾಗ ಒಂದು ಕುಕ್ಕರ್ಗೆ ಸಾಸಿವೆ, ಬೀನ್ಸು, ಚೆನ್ನಾಗಿ ಕೆಂಪಾಗೋರ್ಗೆ ಫ್ರೈ ಆಗಬೇಕು ಈರುಳ್ಳಿ. ನಾನು ನಮ್ಮ ಮಗನಿಗೆ ಆನ್ಲೈನ್ ಟೆಸ್ಟ್ ನಡೀತಾ ಇತ್ತು, ಅದೆಲ್ಲ ಬರೆದು ಮುಗಿಸಿ ಇವಾಗ ಒಂದು 1 o'clock ಊಟಕ್ಕೆ ಬರ್ತೀನಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ. ಇದಕ್ಕೆ ಸ್ವಲ್ಪ ಬೇಗ ಸಾಂಬಾರ್ನ ಇಟ್ಬಿಡೋಣ ಅಂತ ನಾನು ಕೂಡ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಬೆಂಗಳೂರು ವೆದರ್ ಸರಿ ಇಲ್ಲ, ತುಂಬ ಗಾಳಿ ಜೋರು ತೆಗಿಯೋಕ್ಕೆ ಅಷ್ಟು ಗಾಳಿ ಬರೋ ಬಿಡ್ತಾ ಇದೆ. ಏನಾಗಿದೆ ಅಂತ ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಇನ್ನೂ ಒಂದೊಂದು ರೀತಿ ಒಂದೊಂದು ಥರ ವೆದರ್ಗಳು. ಕಾಲು ಬಿಟ್ಟು ಕೆಮ್ಮು ನೆಗೆದಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಮನೆಯಲ್ಲಿ ಬರ್ತಾನೆ ಇರುತ್ತೆ. ಆದಷ್ಟೆಲ್ಲ ಜೀರಿಗೆ, ಬೆಳ್ಳುಳ್ಳಿ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಉಪಯೋಗಿಸಿ. ಶುಂಠಿ ಬೆಳ್ಳುಳ್ಳಿ ಕಷಾಯ ಆದರೂ ಆಯಿತು, ಇಲ್ಲ ಅಡುಗೆಗಳಲ್ಲಾದರೂ ಆಯಿತು, ಎಲ್ಲಾದ್ರೂ ಕ್ಲೀನಾಗಿ ಸ್ವಲ್ಪ ಅದನ್ನೆಲ್ಲ ಜಾಸ್ತಿ ಉಪಯೋಗಿಸ್ಕೊಳ್ಳಿ. ಹಾಗೆ ಉಪಯೋಗಿಸೋಕ್ಕಾಗಲಿಲ್ಲ ಅಂದರೆ ಅಡುಗೆಗಳನ್ನೆಲ್ಲಾದರೂ ಬಳಸಿದ್ರು ಕೂಡ ಅದು ಈ ರಸಮ್ಮು ಈ ಥರದ್ದೆಲ್ಲ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸೊಪ್ಪು ನಮ್ಮ ಹತ್ರ ನೀಟಾಗಿ ತೊಳ್ಕೊಳ್ಳಿ. ಚೆನ್ನಾಗಿ ನಾನೊಂದು 2-3 ಸಲ ತೊಳೆದ್ಬಿಟ್ಟು ಈ ರೀತಿ ಹೆಚ್ಚಿಬಿಟ್ಟು ಇವಾಗ ಇಟ್ಕೊಂಡಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ವೀಡಿಯೋನ ತೋರಿಸೋಣ ಅಂತ. ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫಾಸ್ಟಾಗಿ ಆಗಲಿ ಅಡುಗೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿರ್ತೀನಿ ಅಷ್ಟೇ. ಮತ್ತು ಸೇರಿ ಟೊಮೊಟೊನ ಕೂಡ ನಾನು ಸೇರಿಸ್ತಾ ಇದ್ದೀನಿ. ದಯವಿಟ್ಟು ಹೊಸ್ತಾಗಿ ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ.
ನನ್ನ ಡೈಲಿ ಬ್ಲಾಗ್ ಚೆನ್ನಾಗಿ ಪೀಸ್ ಬರ್ತಾ ಇದೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬ ಜನನ ಬೆಳೆಸಿದ್ದೀರಾ, ಟಾಪ್ ಲೆವೆಲಲ್ಲೆಲ್ಲ ಹೋಗಿದ್ದಾರೆ, ನಮಗೂ ಕೂಡ ಆ ರೀತಿ ಸಹಾಯ ಮಾಡಿ, ಹೆಲ್ಪ್ ಮಾಡಿ, ನಮಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಅಷ್ಟು ಟಾಪ್ ಲೆವೆಲಿಗೆ ಹೋಗಲಿಲ್ಲ ಅಂದ್ರೂ ಒಂದು ಜನಗಳಿಗೆ ಸ್ವಲ್ಪ ರೀಚ್ ಆದರೆ ಸಾಕು, ನಾವು ಈ ಒಂದು ಇದರಲ್ಲಿ ಇದೀವಿ ಅಂದ್ಕೊಂಡ್ರೆ ಭಾಳ ನಮಗೆ ಖುಷಿ ಅನಿಸುತ್ತೆ. ಉಡನೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಗೊತ್ತು ಯೂಟ್ಯೂಬಲ್ಲಿ ತುಂಬ ಜನ ಸಕ್ಸಸ್ ಕಾಣ್ತಾ ಇದ್ದಾರೆ ಕೂಡ, ಒಳ್ಳೆಯದೇ, ನಮಗೇನು ಭಾಳ ಖುಷಿನೇ. ಅದನ್ನ ಇದು ಮಾಡಿಬಿಟ್ಟು ಹೋಗ್ಬೇಕು ಅನ್ನೋದೆಲ್ಲ ಏನಿಲ್ಲ. ನಮಗೂ ಆ ರೀತಿ ಒಂದು ಏನೋ ಒಂದು ಒಂದು ಲೆವೆಲ್ನ ತಲುಪ್ಬೇಕು ಅನ್ನೋದು ಒಂದು ಆಸೆ ಇದೆ ಅಷ್ಟೇ. ಒಂದು 3 ಕಪ್ಪು ತೊಗರಿಬೇಳೆ ಹಾಕ್ತಾ ಇದ್ದೀನಿ, ಚಿಕ್ಕ ಕಪ್ಪಲ್ಲಿ ಹಾಕ್ತಾ ಇದ್ದೀನಿ. ಸಾಂಬಾರ್ ನೋಡಿ, ನನ್ನ ಮಗ ಬಂದು ನಿಂತ್ಕೊಂಡಿದ್ದಾನೆ, ಏನು ಮಾಡ್ತಾ ಇದೆಯಾ ಅಂತ. ಸ್ವಲ್ಪ ಅರ್ಶನದ ಪುಡಿ, ಇವ್ರಿಗೆಲ್ಲ ಆನ್ಲೈನ್ ಕ್ಲಾಸಸ್ಸು 1-6 ವರೆಗೂ, 1-6 ವರೆಗೂ ಆನ್ಲೈನ್ ಕ್ಲಾಸಸ್ಸು. ಒಬ್ಬ ಎಕ್ಸಾಮ್ ಬರೀಕ್ ಹೋಗಿದ್ದಾನೆ, ಬರ್ತಾನೆ, ಅವ್ನು ಬರೋ ಟೈಮ್ ಆಯಿತು. ಅವ್ನು ನಾನು ಫೋನ್ ಕೊಡಬೇಕು ಓದೋದಕ್ಕೆ, ನಾನು ಜಗ ಮಾಡ್ಕೊಂಡು ಕೂತ್ಕೊಂತಾನೆ. ಆಲ್ಮೋಸ್ಟ್ ಎಲ್ಲ ಫೋನಲ್ಲೇ ಕೆಲಸಗಳು ಇವಾಗ, ಎಲ್ಲ ಒಂಥರ ವಿಚಿತ್ರ ಅಂತ ಅನಿಸುತ್ತೆ. ಒಂದೊಂದ್ಸತಿ ಓಕೆ ಫ್ರೆಂಡ್ಸ್, ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಅಷ್ಟು ಖಾಲಿ ಆಗಬೇಕಾಗಿದೆ, ಸ್ವಲ್ಪ ಹಾಕ್ತಾ ಇದ್ದೀನಿ. ಮತ್ತು ಒಂದೇ ಒಂದು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಖಾರದ ಪುಡಿನ ಕೂಡ ಹಾಕ್ಕೊಳ್ಳಿ. ದಯವಿಟ್ಟು ಹೊಸಬ್ರಗಳಿಗೆ ಒಂದು ಪೇಜ್ ಕೊಡಿ. ಹಳಬ್ರೆಲ್ಲ ಆಲ್ಮೋಸ್ಟ್ ಲೆವೆಲ್ಗಳು ತಲುಪ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮುಂದಕ್ಕೆ, ಅವ್ರು ಸಪೋರ್ಟ್ ಮಾಡಿ ಅಂದ್ರೂ ಕೂಡ ಮಾಡೋದಿಲ್ಲ. ಆಯ್ ಲಕ್ಷ್ಮಿ ತುಂಬ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಕೆಲವು ಚಾನಲ್ಸ್ ಅವರೆಲ್ಲ ತುಂಬ ಲೈಕ್ ಕೊಡೋದಾಗಲಿ, ಹೊಸ ಸಬ್ರಿಗೆ ಹೊಸ ಸಬ್ರು ಎನ್ಕರೇಜ್ ಮಾಡೋದಾಗಲಿ, ಇದೆಲ್ಲ ಮಾಡ್ತಾಯಿದ್ರೆ ನಮ್ಗೆ ತುಂಬಾ ಖುಷಿ ಅನಿಸುತ್ತೆ. ಲಕ್ಷ್ಮೀ ಅಕ್ಕ, ಕೆಲವರು ಇನ್ನೊಬ್ಬರು ಹೆಸರು ಗೊತ್ತಾಗ್ತಿಲ್ಲ, ಅವ್ರಿಗೆಲ್ಲ ಹಾಯ್ ಹೇಳೋಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ನಮಗೆ ಈ ರೀತಿ ಉಪ್ಪನ್ನು ಕೂಡ ನೀಟಾಗಿ ಸೇರಿಸ್ಕೊಂಡು ಒಂಥರ ಮಿಕ್ಸ್ ಮಾಡಬೇಕು. ಒಂಥರ ಮಿಕ್ಸ್ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಬೇಕಷ್ಟು ನೀರನ್ನು ಕೂಡ ನೀವು ಸೇರಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ಇದಿಷ್ಟು ಆಗಿದೆ. ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ನೀರನ್ನು ಕೂಡ ನೋಡಿಕೊಂಡು ನೀವು ಕೂಡಿಸ್ಕೊಳ್ಳಿ. ಪ್ಲೀಸ್, ಏನೇನೋ ಮಾತಾಡ್ತಿದ್ದೀನಿ ಅನ್ಕೋಬೇಡಿ. ಒಂಥರ ಖುಷಿನೂ ಅನಿಸುತ್ತೆ, ಬೇಜಾರು ಅನಿಸುತ್ತೆ. ವೀಡಿಯೋಸ್ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕು ಮಾಡಲ್ಲ. ಅದು ಯಾಕೆ ಆ ರೀತಿ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ. ನಾವು ಎಷ್ಟೊಂದು ವೀಡಿಯೋಸ್ ನೋಡಿರ್ತೀವಿ, ಲೈಕ್ ಮಾಡಿರ್ತೀವಿ, ಸಬ್ಸ್ಕ್ರೈಬ್ ಮಾಡಿರ್ತೀವಿ, ಬಟ್ ನಮ್ಗೆ ಯಾಕೆ ಈ ರೀತಿ ಮಾಡ್ತಾರೆ ಅಂತಲೂ ಗೊತ್ತಾಗಲ್ಲ. ವ್ಯೂಸ್ ಆಗಿರುತ್ತೆ, ನಂದು ಒಂದು ವೀಡಿಯೋ ವೈರಲ್ ಆಗಿದೆ, ಅಷ್ಟೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ನಾನು ಇಷ್ಟೊತ್ತಿಗೆ ಟಾಪ್ ಲೆವೆಲಲ್ಲಿ ಇರ್ತಾ ಇದ್ದೆ. ಅದು ಯಾಕೆ ಈ ರೀತಿ ಯೂಟ್ಯೂಬಲ್ಲಿ ಏನು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡೋಣ, ಫೀಲ್ಡ್ ಇಳಿದಾಯಿತು, ಎಷ್ಟಾಗುತ್ತಷ್ಟು ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಓಕೆ ಫ್ರೆಂಡ್ಸ್, ನಾನು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಬೇಳೆ ಚೆನ್ನಾಗಿ ಬೇಯಬೇಕಂದ್ರೆ ಒಂದು 2-3 ವಿಸಿಲ್ನ ಕೂಗಿಸ್ಕೊಳ್ಳಿ. ಇವಾಗ ಸ್ವಲ್ಪ ಅಡುಗೆ ಮನೆ ಸೆಲ್ಫ್ ಎಲ್ಲ ಒರೆಸ್ಬಿಟ್ಟು ನೀಟಾಗಿ, ನಿಮ್ಮ ಮಗ ಟೈಮರ ಟೈಮ್ ಆಗಿದೆ, ಅದಕ್ಕೆ ಬೇಗ ಬೇಗ ಎಲ್ಲ ಫಾಸ್ಟಾಗಿ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ದಯವಿಟ್ಟು ಬಿಡೋಣ, ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ, ಬಾಡೋಣ, ಎಲ್ಲರೂ ಸಪೋರ್ಟ್ ಮಾಡೋಣ. ಅದರಲ್ಲಿ ಏನಿದೆ, ಎಲ್ಲರೂ ಬೆಳೆಯೋಣ, ಒಟ್ಟೊಟ್ಟಿಗೆ ಒಬ್ಬೊಬ್ಬರೇ ಬೆಳಿಬೇಕನ್ನೋದೆಲ್ಲ ಏನಿಲ್ಲ. ಓಕೆ ಫ್ರೆಂಡ್ಸ್, ನಮಗೂ ಡೈಲಿ ವ್ಲಾಗ್ ಮಾಡೋಕ್ಕೆ ತುಂಬಾ ಖುಷಿ ಅಂತ ಅನಿಸುತ್ತೆ, ಬಟ್ ಕೆಲವೊಂದ್ಸಲ ಟೈಮು ಸಾಕಾಗಲ್ಲ, ಮಕ್ಕಳು ಸ್ಕೂಲು ಅದು ಇದು ಅಂದ್ಬಿಟ್ಟು ಅದೇ ಟೆನ್ಷನ್ನೇ ಆಗೋಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಊಟ ಎಲ್ಲ ಆಯಿತು, ಇಡ್ಲಿಗಳಿತ್ತು, ಈ ಕೋಳಿಗಳಿಗೆಲ್ಲ ಹಾಕೋಣ ಅಂತ ಮೇಲೆ ಬಂದಿದ್ದೆ. ಯಾಕೋ ವೆದರ್ ಸರಿ ಇಲ್ಲ, ಒಂಥರ ಗಾಳಿ ಚಳಿ ನೋಡಿ, ಚಳಿಗೆಲ್ಲ ಕಡ್ಕಡೆ ನಡ್ಕೊಂಡು ಕೂತಿದ್ದಾರೆ. ಅಯ್ಯ ಯಾಕೋ ಯಾಕೋ ತಿಮ್ಮ ಅಂತ ನೋಡಿ ಫ್ರೆಂಡ್ಸ್, ಇವನು ಬಿಡಿ ಆಚೆ ಬಿಡಿ ಅಂತ ಹಂಗೆ ಆಡ್ತಾ ಇಲ್ಲ. ಬರ ಕಚ್ಚುತ್ತಾನೆ ಅಂದರೆ ಕಚ್ಚರೋಗ ಇವನಿಗೆ, ಅರೆ ಊಟ ಹಾಕಲ್ಲ ಬಿಡು ಅಯ್ಯಪ್ಪ. ಡಾನ್ ಡಾನ್ ಬರೋಳ ಇವನು,
ಕಚ್ಚು 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 ಕಚ್ಚಿಟ್ಟುಮ್ಮ ದೇವ್ ಮಾಡಿ ಕುಳ್ಸಿದ್ದೀವಿ. ಹ್ಞೂ ನೋಡ್ರಿ, ಮತ್ತು ಜೈಲ್ ಮಾಡೋಕೆ ಕೊಡಾಕ್ಬಿಟ್ಟಿದ್ದೀನಿ ಇವತ್ತು, ಬಿಟ್ಟಿಲ್ಲ ಆಚೆ. ಓಕೆ ನೋಡಿ ಫ್ರೆಂಡ್ಸ್, ಹಿಂಗೆ ಇವಾಗ ಕಣ್ಣು ಬಿಟ್ಬಿಟ್ಟು ಹಿಂಗೆ ಕುಯ್ 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 ಅಂತ ಸೌಂಡ್ ಮಾಡುತ್ತೆ. ಇವುಗಳು ದೊಡ್ಡ ಕೆಲಸ ಆಗ್ಬಿಟ್ಟಿದೆ ನೋಡಿ, ಹೊಟ್ಟೆ ಸ್ವಂತ ತಿಂತ ಇರೋದಷ್ಟೇ. ಓಕೆ ಫ್ರೆಂಡ್ಸ್ ನೋಡಿ, ಸೊಪ್ಪು ಬೇಳೆ ಸಾಂಬಾರು ಈ ರೀತಿ ಬಂದಿತ್ತು. ಮಧ್ಯಾಹ್ನ ತೋರ್ಸೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಆಗೋದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನೀವೊಮ್ಮೆ ಟ್ರೈ ಮಾಡಿ. ಇವಾಗ ನೈಟ್ ಆಲ್ಮೋಸ್ಟ್ ಒಂದು 8:00 ಆಗಿದೆ. ಇದಕ್ಕೆ ಸ್ವಲ್ಪ ಸೈಡ್ ಡಿಶ್ ಆಗಿ ಮೊಟ್ಟೆ ಆಮ್ಲೆಟ್ ಮಾಡೋಣ ಅಂತ ಮಾಡ್ತಾ ಇದ್ದೇನೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಊಟ ಮಾಡಿ ಮಲ್ಕೊಳ್ಳೋದಷ್ಟೆ. ಬೇಯಿಸೋಣ ಅಂದ್ಕೊಂಡೆ, ತರವಾಗ ಒಂದು ಎರಡು ಮೊಟ್ಟೆ ಹೊಡ್ದೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇದನ್ನು ಆಮ್ಲೆಟ್ ಮಾಡ್ತಾಯಿದ್ದೀನಿ ಅಷ್ಟೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.